ಈ ಜ್ಞಾನದ ಇತರ ಭಾಗಗಳ ಹಾಗೆ ಈ ಅಧ್ಯಾತ್ಮ ಪ್ರಪಂಚ ಕೂಡ ಬೇಕಾದಷ್ಟು ಏಳು ಬೀಳೆಗಳನ್ನ ಕಂಡಿದೆ ಎಷ್ಟೊಂದು ಏಳು ಬೀಳೆಗಳನ್ನು ಕಂಡಿದೆ ತಾವು ಕಂಡಿದ್ದೀವಿ ಎಲ್ಲ ಜೀವನ ಸಾಮಾಜಿಕ ಸ್ಥಿತ್ಯಂತರಗಳನ್ನು ಕಂಡಿದ್ದಾವೆ ಎಲ್ಲ ಕಾಲದಲ್ಲೂ ಕಾಣ್ಕೊಂಡ್ ಬಂದಿದೆ ಅದೇ ಥರ ಆಧ್ಯಾತ್ಮಿಕ ಪ್ರಪಂಚ ಕೂಡ ಬೇಕಾದಷ್ಟು ಏಳು ಬೀಳೆಗಳನ್ನು ಕಂಡಿದ್ದಾವೆ ಸಮನ್ವಯ ಹೇಳ್ತಾರೆ ತತ್ವಜ್ಞಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಕಾಲ ಯಾವುದು ಅಂದರೆ ಕೃತಯುಗದ ಪ್ರಾರಂಭ ಅಂತ ಕೃತಯುಗದ ಪ್ರಾರಂಭದಲ್ಲಿ ಹೇಳ್ತಾರೆ ಧರ್ಮ ನಾಲ್ಕು ಕಾಲ ಮೇಲೆ ನಿಂತಿತ್ತು ಅಂತ ಹೇಳ್ತಾರೆ ಅತ್ಯಂತ ಶ್ರೇಷ್ಠ ಕಾಲ ಆಧ್ಯಾತ್ಮಕ ಆದರೆ ಅತ್ಯಂತ ಕನಿಷ್ಠ ಕಾಲ ಅಂದರೆ ದ್ವಾಪರದ ಕೊನೆಯ ಭಾಗ ಅಂತ ಕುರುಕ್ಷೇತ್ರ ಯುದ್ಧ ಆಗಿ ಎಲ್ಲ ಮುಗಿದಾಗ ಕನಿಷ್ಠ ಕಾಲ ನಮ್ಮ ಭಾರತಕ್ಕೆ ಸಿಕ್ಕದ್ದು ಅಥವಾ ಆಧ್ಯಾತ್ಮ ಜೀವನ ಸಿಕ್ಕದ್ದು ಅಂದರೆ ದ್ವಾಪರದ ಕೊನೆಯ ಕಾಲ ಅಂತ ಯಾಕೆ ಹಿಂಗಾಯ್ತು ಆ ಕಾಲಕ್ಕೆ ಕಾಲದ ಪ್ರಭಾವ ಗೊತ್ತಿದ್ದ ಹಾಗೆ ತಮಗೆ ಗೊತ್ತು ಹನ್ನೊಂದು ಅಕ್ಷೋಹಿಣಿ ಕೌರವ್ರದ್ದು ಏಳು ಅಕ್ಷೋಹಿಣಿ ಪಾಂಡವ್ರದ್ದು ಅಲ್ಲಿ ಕೂಡ ಗೊತ್ತಾಗುತ್ತೆ ಯಾರು ಯಾರನ್ನು ಜಾಸ್ತಿ ಸಪೋರ್ಟ್ ಮಾಡಿದರು ಅಂತ ಹಾಗೆ ಬಂದಾಗ ಅಧರ್ಮದ ನೆಲೆ ಗಟ್ಟಿ ಆಗ್ತಾ ಆಗ್ತಾ ಧರ್ಮದ ನೆಲೆ ಸ್ವಲ್ಪ ಅಭದ್ರ ಆಗ್ತಾ ಇತ್ತು ಆಗ ಕಾಲ ಪ್ರಭಾವದಿಂದಾಗಿ ಜ್ಞಾನ ಕಮ್ಮಿ ಆಗ್ತಾ ಬಂತು ತತ್ವಜ್ಞಾನದ ಪ್ರಭಾವ ಕಮ್ಮಿ ಆಯಿತು ಇದಕ್ಕಿಂತ ಇನ್ನೊಂದು ಕಾರಣ ಅಂತ ಹೇಳ್ತಾರೆ ಅದು ಗೌತಮ ಋಷಿಗಳ ಶಾಪ ಅಂತ ಗೌತಮ ಋಷಿಗಳ ಶಾಪದಿಂದಾಗಿ ಜ್ಞಾನಕ್ಕೆ ಬಹಳ ಕೊರತೆ ಆಯಿತು ಅಂತ ಇದು ವರಾಹ ಪುರಾಣದಲ್ಲಿ ಬರುವಂಥ ಒಂದು ಕತೆ ಈ ಗೌತಮ ಮಹರ್ಷಿಗಳು ದಂಡ ಕಾರಣ್ಯದಲ್ಲಿ ಒಂದು ದೊಡ್ಡ ಯಾಗ ಮಾಡಿದ್ರಂತೆ ದೊಡ್ಡ ಯಾಗ ಆಗಿರುವಂಥ ಎಲ್ಲ ಋಷಿಗಳು ಬಂದಿದ್ರು ಅದಕ್ಕೆ ತುಂಬ ಚೆನ್ನಾಗಾಯಿತು ಯಾಗ ಆದಾಗ ಬ್ರಹ್ಮನೇ ಬಂದು ಹವಿಸಿ ತೊಗೊಂಡು ಹೋದಂತೆ ಅವನು ಎಷ್ಟು ಸಂತೋಷ ಆಯಿತು ಅಂದರೆ ಇಷ್ಟು ಒಳ್ಳೆಯ ಯಾಗ ಮಾಡಿದ್ರಲ್ಲ ಋಷಿಗಳೆಲ್ಲ ಸೇರಿ ಗೌತಮ ಋಷಿ ನೇತೃತ್ವದಲ್ಲಿ ಅಂತ ಹೇಳಿ ಸಂತೋಷಪಟ್ಟು ಅವನು ಹೋಗುವಾಗ ಕೆಲವು ವಿಶೇಷವಾದ ಬೀಜಗಳನ್ನು ಕೊಟ್ಟೋದಂತೆ ಬ್ರಹ್ಮ ಕೊಟ್ಟದ್ದು ಅವನೇ ಸೃಷ್ಟಿಕರ್ತ ತಾನೆ ಈ ಬೀಜದ ವಿಶೇಷ ಏನು ಅಂದರೆ ಅವು ಶಾಶ್ವತ ಗಿಡಗಳಾಗುವಂಥವು ಹಾಕಿಬಿಟ್ರೆ ಬೆಳೆ ಶಾಶ್ವತ ಬೆಳೆ ಅದು ತೆಗಂಗಿಲ್ಲೇ ಇಲ್ಲ ಅದು ಕಾಲ ಕಾಲಕ್ಕೆ ಬೆಳೆ ಕೊಡ್ಕೊಂಡು ಹೋಗಿಬಿಡ್ತದೆ ಮತ್ತು ಅದು ಬೀಜ ಹಾಕಿದ ಮೇಲೆ ಭಾಳ ವರ್ಷ ಕಾಯಬೇಕಾಗಿಲ್ಲ ಹಾಕಿದ ಕೆಲವೇ ಕ್ಷಣಗಳಲ್ಲಿ ಅದು ಬೆಳೆ ಆಗಿಬಿಡ್ತದೆ ಬೆಳೆ ಕೊಡೋಕೆ ಶುರು ಆಗ್ತದೆ ಎಷ್ಟು ಚಂದ ನೋಡಿ ಇವತ್ತಿದ್ರೆ ಎಷ್ಟು ಚೆನ್ನಾಗಿತ್ತು ನಮ್ಗೆ ಅನಿಸುತ್ತೆ ಯಾರು ಪರಿಹಾರ ಕೇಳೋ ಕಾರಣನೇ ಇರಲಿಲ್ಲ ಯಾಕಂದರೆ ಅದು ಯಾವಾಗಲೂ ಯಾವ ಕಾಲಕ್ಕೂ ಬೆಳೆ ಕೊಡುವಂಥದ್ದು ಒಮ್ಮೆ ಹಾಕಿಬಿಟ್ರೆ ತೆಗಿಯಂಗಿಲ್ಲ ಅವು ಎಲ್ಲ ಥರದ ಬೀಜಗಳನ್ನು ಕೊಟ್ಟಂತೆ ಗೌತಮ ಋಷಿಗಳು ಏನು ಮಾಡಿದ್ರು ಆ ಬೀಜಗಳಿಂದ ಗಂಟು ಕಟ್ಕೊಂಡು ದೂರ ಹೋಗಿ ಸಪ್ತಶೃಂಗ ಪ್ರದೇಶ ಅಂತ ಒಂದು ಜಾಗ ಅಲ್ಲಿ ಆಶ್ರಮ ಕಟ್ಕೊಂಡ್ರು ಚೆನ್ನಾಗಿದೆ ಜಾಗ ಸುತ್ತಲೂ ಎಲ್ಲ ಪರ್ವತಗಳ ಶ್ರೇಣಿ ಮಧ್ಯದಲ್ಲಿ ಚೆನ್ನಾಗಿರೋ ಜಾಗ ಅಲ್ಲಿ ಹೋಗಿ ಆ ಬೀಜಗಳನ್ನು ಹಾಕಿದ್ರಂತೆ ನಾನು ಆಗಲೇ ಹಾಗೆ ಬೀಜ ಹಾಕಿದ ತಕ್ಷಣ ಬೆಳೆದು ಬಿಟ್ಟು ಕಾಳು ಕೊಡೋಕ್ಕೆ ಶುರು ಆಯಿತು ಅಲ್ಲಿ ಯಾವ್ಯಾವ ಕಾಳು ಬೀಜ ಕಾಳು ಹಾಕಿದ್ರೋ ಅವೆಲ್ಲ ಬೀಜಗಳಾಗಿ ಬೆಳೆ ಆಗಿ ಬರೋಕ್ಕೆ ಶುರು ಆಯಿತು ಸಮೃದ್ಧಿ ಆಗಿಬಿಡ್ತು ಶಿಷ್ಯರು ಗೌತಮರು ತುಂಬ ಸಂತೋಷವಾಗಿದ್ದು ಅಲ್ಲಿ ಮಳೆ ಆಗಲಿ ಇದೇ ಹೇಳಬೇಕಾಗಿತ್ತು ನಾನು ಮಳೆ ಆಗಲಿ ಆಗದೇ ಇರಲಿ ಬೆಳೆ ಬರೋದು ಗ್ಯಾರಂಟಿ ಅದು ಅಂದರೆ ಬರಗಾಲದ ಭಾವಸೆ ಇಲ್ಲ ಅದು ಪ್ರವಾಹ ಏನೋ ಗೊತ್ತಿಲ್ಲ ಅಲ್ಲಿ ಒಟ್ಟು ಬೆಳೆ ಸಮೃದ್ಧಿಯಾಗಿರಬೇಕು ಗೌತಮರು ರು ಶಿಷ್ಯರು ಚೆನ್ನಾಗಿ ಬದುಕಿದ್ರಂತೆ ಈ ಬದುಕಿರುವಾಗ ಒಂದು ಎರಡು ವರ್ಷದ ನಂತರ ಇಡೀ ದೇಶದಲ್ಲಿ ಭಾರಿ ಬರಗಾಲ ಬಿತ್ತು ಎಲ್ಲ ಕಡೆ ಬರಗಾಲದ್ದು ಇವ್ರ ಕಡೆ ಬರಗಾಲ ಏನಿಲ್ಲ ಇದು ಸಮೃದ್ಧ ದೇಶ ಎಲ್ಲ ಋಷಿಗಳು ನೆಲೆ ಕಂಡ್ಕೋಬೇಕು ಅಂತ ಇಲ್ಲಿ ಬಂದ್ರಂತೆ ಗೌತಮರು ಇದ್ರು ಬನ್ನಿ ಬನ್ನಿ ಏನು ಬನ್ನಿ ನಂದಲ್ಲ ಇದು ಭಗವಂತ ಕೊಟ್ಟದ್ದು ಬನ್ನಿ ಅಂತ ಎಲ್ಲರನ್ನೂ ಕರೆದ್ರು ಸೇರಿಸ್ಕೊಂಡ್ರು ಎಲ್ಲರೂ ಕೂತು ಚರ್ಚೆ ಮಾಡಿ ಜ್ಞಾನ ಹಂಚ್ಕೊಳ್ಳೋಕೆ ಶುರು ಮಾಡಿದರು ಊಟಕ್ಕೇನು ಕೊರತೆ ಇರಲಿಲ್ಲ ಯಾಕಂದರೆ ಶಾಶ್ವತವಾದ ಬೆಳೆ ಬರುವಂಥದ್ದು ಬರ್ತಿತ್ತು ಎಷ್ಟು ವರ್ಷ ಬದುಕಿದ್ರು ಅಂದರೆ ಬರಗಾಲ ಮುಗಿಯುವವರೆಗೂ ಆ ಪುರಾಣದಲ್ಲಿ ಬರೋ ಹಾಗೆ ಸುಮಾರು ಹತ್ತು ಹನ್ನೆರಡು ವರ್ಷ ಅಲ್ಲೇ ಬದುಕಿದ್ರಂತೆ ಬರಗಾಲ ಮುಗೀತು ಇನ್ನು ನಮ್ಮ ನಮ್ಮ ಊರಿಗೆ ಹೊರಡಬೇಕು ಅಂದರು ಈಗ ಹತ್ತು ಹನ್ನೆರಡು ವರ್ಷ ಜೊತೆಗಿದ್ದಾಗ ಪ್ರೀತಿ ಬಂದುಬಿಡುತ್ತಲ್ಲ ಈಗ ನಮ್ಮ ಮನೆಗೆ ಬಂದು ಬಂಧುಗಳಿಗೆ ಇನ್ನೊಂದು ಎರಡು ಇದ್ದು ಬಿಟ್ಟು ಹೋಗಿ ಯಾಕೆ ಹೋಗ್ತೀರಿ ಅವಸರ ಮಾಡ್ತೀರಿ ಅಂತೀವಿ ನಾವು ಹನ್ನೆರಡು ವರ್ಷ ಜೊತೆಗಿದ್ದಾಗ ಜೊತೆಗೆ ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅವ್ರು ಹೋಗ್ತೀವಿ ಅಂದಾಗ ಗೌತಮ್ ಹೇಳಿದ್ರಂತೆ ಬೇಡ ಇನ್ನೊಂದು ಎರಡು ವರ್ಷ ಇರಿ ಇಲ್ಲೇ ಇರಿ ಅಮ್ಮ ಹೋಗೋಣ ಅಂತೆ ಅಂತ ಅವ್ರಿಗೆ ಬೇಗ ಹೋಗ್ಬೇಕಾಗಿರಬೇಕು ತಮ್ಮ ಆಶ್ರಮಗಳಿಗೆ ಹೋಗಬೇಕು ಅಂತ ಇರಬೇಕು ಇವ್ರು ಬಿಡ್ತಾ ಇಲ್ಲ ಅದಕ್ಕೆ ಅವರು ಏನು ಮಾಡಿದರು ಒಂದು ಕಪಟ ಮಾಡಿದರು ಅಂತ ವರಹ ಪುರಾಣದ ಒಂದು ಮೋಸ ಮಾಡಿದರು ಏನು ಮಾಡಿದರು ತಮ್ಮ ಗೊತ್ತು ಬರುವಂಥ ಶಕ್ತಿಯಿಂದ ಒಂದು ತೋರಿಕೆ ಹಸುವನ್ನು ಮಾಡಿದ್ರಂತೆ ಒಂದು ಹಸು ನೋಡೋಕೆ ಮಾತ್ರ ಹಸು ಇದ್ದಂಗೆ ಇರಬೇಕದು ಅದು ಬಂತು ಗೌತಮ ಋಷಿಗಳ ಆಶ್ಚರ್ಯ ಎಲ್ಲಿತ್ತು ಹಸು ಇದು ಇಷ್ಟು ವರ್ಷ ಇರಲಿಲ್ಲ ಬಂತಲ್ಲ ಆಯ್ತು ಬಿಡಿ ಹಸು ಬಂತಲ್ಲ ಆಶ್ರಮಕ್ಕೆ ಅಂತ ಅದನ್ನು ಮಾಡಿ ಅದಕ್ಕೆ ತಮ್ಮ ಮಂತ್ರದೇ ಮಂತ್ರದ ನೀರನ್ನೆಲ್ಲ ಚಿಮುಕಿಸಿ ಕರ್ಕೊಂಡು ಬಂದರು ಮೈ ಮೇಲೆ ಕೈ ಆಡಿಸಿದ್ರು ಅದು ತೋರಿಕೆ ಹಸು ಕಪಟದ ಹಸು ಅದು ಇವರು ಮೈ ಮೇಲೆ ಕೈ ಆಡಿಸೋ ಹೊತ್ತಿಗೆ ಅದು ಠಪ್ ಅಂತ ಕೆಳಗೆ ಬಿದ್ದು ಸತ್ತೋಯ್ತು ಇವ್ರ ಕಲ್ಪನೆಯಿಲ್ಲ ಏನೂ ಮಾಡಿಲ್ಲ ಮೈ ಮೇಲೆ ಕೈ ಆಡಿಸಿದ್ರೆ ಸತ್ತೋಯ್ತಲ್ಲಪ್ಪ ಇದು ಅಂತದಕ್ಕೆ ಕಾಯ್ತಾವ್ರಿ ಆ ಬಾಕಿ ಋಷಿಗಳೆಲ್ಲ ಬಂದ್ರಂತೆ ನೋಡಿ ನೀವು ಋಷಿಗಳು ಗೋಹತ್ಯೆ ಪಾಪ ಬಂದುಬಿಟ್ಟಿದೆ ನಿಮಗೀಗ ಅವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರು ಗೋಹತ್ಯ ರೋ ದೋಷ ಬಂದಂಥ ಋಷಿಗಳ ಆಶ್ರಮದಲ್ಲಿ ನಾವು ಇರೋಕೆ ಆಗೋದಿಲ್ಲ ಅಂಥೇಳಿ ದಡ ದಡ ಎಲ್ಲರೂ ಹೋಗ್ಬಿಟ್ರು ಬಹಳ ಮುಖಭಂಗ ಆದಂಗೆ ಆಯಿತು ಗೌತಮರಿಗೆ ಒಂದು ಈ ಹೊತ್ತಿಗೆ ಆಗಬೇಕಾದವು ಇದು ಎಲ್ಲಿಂದ ಬಂತೋ ಗೊತ್ತಿಲ್ಲ ಆಕಳು ಅಕಸ್ಮಾತ್ತಾಗಿ ಬಂದ ಆಕಳು ನಾನು ಏನೂ ಮಾಡಿಲ್ಲ ನೀರು ಚಿಮ್ಕಿಸಿ ಮೈ ಮೇಲೆ ಕೈ ಆಡಿಸಿ ಸತ್ತೋಗ್ಬಿಡುತ್ತಲ್ಲ ಇದು ಅಂತ ಹೇಳಿ ಆಯಿತು ನನ್ನ ಕೈಯಿಂದ ಗೋಹತ್ಯೆ ಆಯ್ತಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಏನೇನು ಪ್ರಾಯಶ್ಚಿತ್ತಗಳಿರ್ತಾವೋ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರಂತರು ಈ ಪ್ರಾಯಶ್ಚಿತ್ತ ಆಗೋ ಹೊತ್ತಿಗೆ ಒಂದು ಎರಡು ವರ್ಷ ಆಯಿತು ಎಲ್ಲ ಮುಗಿಸ್ಬೇಕಲ್ಲ ತೀರ್ಥಯಾತ್ರೆ ಆಗಬೇಕು ಎಲ್ಲ ಹೋಮ ಆಗಬೇಕು ಎಲ್ಲ ಮಾಡಿಕೊಂಡ್ರು ಆ ಹೊತ್ತಿಗೆ ಗೊತ್ತಾದದ್ದು ಏನು ಅಂದರೆ ಅವರಿಗೆ ಇದು ಕಪಟದ ಹಸು ಇದು ಈ ಋಷಿಗಳೆಲ್ಲ ಮೋಸದಿಂದ ಮಾಡಿದ್ದು ಅಂತ ಗೊತ್ತಾಯಿತು ಅವ್ರಿಗೆ ಎಷ್ಟು ಕೋಪ ಬಂತು ಅಂದರೆ ಗೌತಮ್ ಋಷಿಗಳು ಅಲ್ಲಿಂದನೇ ಶಾಪ ಕೊಟ್ಟರು ಇದುವರೆಗೂ ನೀವು ತಿಳ್ಕೊಂಡಂಥ ಏನು ವೇದ ವಿಜ್ಞಾನ ಇದೆಯೋ ಅದು ನೀವು ಮರೆತು ಹೋಗ್ಬಿಡಲಿ ಅಂತ ಕೊಟ್ಟರು ಮೊದಲೇ ಜ್ಞಾನದ ಪ್ರಭಾವ ಕಮ್ಮಿ ಆಗ್ತಾಯಿತ್ತು ವೇದ ವೇದಾಂಗಗಳಿಗೆ ನಷ್ಟ ಆಗ್ತಾ ಇತ್ತು ಅಂಥದ್ರಲ್ಲಿ ಎಲ್ಲಿ ಬಂದಂಥ ಋಷಿಗಳಿಗೆ ಅವ್ರು ಗೊತ್ತಿದ್ದಂಥ ಜ್ಞಾನ ಅಜ್ಞಾನ ಆಗಲಿ ಅಂದ್ಬಿಟ್ರೆ ಭಾಳ ದೊಡ್ಡ ಹೊಡೆತ ಬಿದ್ದುಬಿಡ್ತು ತತ್ವಜ್ಞಾನ ಪ್ರಪಂಚದಲ್ಲಿ ಆದಂಗೆ ಆಗ್ಬಿಡ್ತು ವೇದಗಳ ಬಹುಭಾಗ ಕಳೆದೇ ಹೋಗ್ಬಿಡ್ತು ಋಷಿಗಳು ನೆನಪಿಟ್ಟದ್ದೆಲ್ಲ ಹೋಗ್ಬಿಡ್ತು ಉಳಿದಿದ್ದ ಭಾಗ ಕೂಡ ಏನಿತ್ತು ಅಂದರೆ ಅಪಪಾಠಗಳೇ ಶುರು ಆಗ್ಬಿಡ್ತು ಇದೇ ಸರಿ ಇದೇ ಸರಿ ಅಂತ ಗೊತ್ತಿದ್ದ ಹಾಗೆ ಪಾಠ ಮಾಡೋದು ತಪ್ಪು ತಪ್ಪು ಪಾಠ ಮಾಡೋದು ಈ ತಪ್ಪು ಪಾಠಗಳೇ ಉಳ್ಕೊಂಡ್ಬಿಡ್ತು ಈ ಹೊತ್ತಿಗೆ ಮಹಾಭಾರತ ಭಾಗವತ ಏನೂ ಸೃಷ್ಟಿ ಆಗಿರಲಿಲ್ಲ ಆಗ ಭಗವಂತ ವೇದವ್ಯಾಸರ ರೂಪದಲ್ಲಿ ಬಂದು ಮತ್ತೆ ಜ್ಞಾನ ಪ್ರಪಂಚವನ್ನು ಬೆಳಗಿಸಿದರು ವೇದವ್ಯಾಸರು ಮಾಡಿದ ಕಾರ್ಯ ಮಾತ್ರ ಅದ್ಭುತವಾದದ್ದು ನಾವು ನೋಡಿದ್ವಿ ವೇದವ್ಯಾಸರ ಬಗ್ಗೆ ವೇದಗಳ ಉದ್ಧಾರ ಮಾಡೋದು ಆ ವೇದಗಳ ಭಾಗ ಮಾಡುವಂಥದ್ದು ಅನಾವಶ್ಯಕವಾದಂಥ ಪ್ರಕ್ಷೇಪಗಳನ್ನೆಲ್ಲ ಕಿತ್ತಾಕಿ ವೇದಗಳನ್ನು ವ್ಯವಸ್ಥಿತವಾಗಿ ಭಾಗ ಮಾಡಿದ್ರಿಂದ ಕೃಷ್ಣದ್ವೈಪಾಯನರು ವೇದವ್ಯಾಸರಾದರು ನಂತರ ಅವರು ಬರೆದಂಥ ಮಹಾಭಾರತ ಕೃತಿ ಇದೆಯಲ್ಲ ಎಲ್ಲ ಜ್ಞಾನವನ್ನು ಕಥೆಯ ರೂಪದಲ್ಲಿ ಹೇಳುವಂಥ ಮಹಾನ್ ಪ್ರತಿಭೆ ವೇದವ್ಯಾಸರದು ಅಂತ ತೋರಿಸ್ಕೊಡ್ತು ಜ್ಞಾನವನ್ನು ಹೇಳಬೇಕಾದ್ರೆ ಬರೀ ರಸಹೀನವಾಗಿ ನಾನು ಉಪದೇಶ ಮಾಡಿದಂಗೆ ಮಾಡಿದರೆ ಮುಟ್ಟೋಲ್ಲ ಜನಕ್ಕೆ ಮಹಾಭಾರತ ಕಾವ್ಯ ಅವತ್ತಿಂದ ಇವತ್ತಿನವರೆಗೂ ನಾನು ಸಾಮಾನ್ಯವಾಗಿ ಹೇಳೋದು ರಾಮಾಯಣ ಮಹಾಭಾರತ ಎರಡೇ ಮಹಾಕಾವ್ಯಗಳು ಪ್ರಪಂಚದಲ್ಲಿರುವಂಥದ್ದು ಎರಡೇ ಮಹಾಕಾವ್ಯಗಳು ಪ್ರಪಂಚ ಇರುವಂಥದ್ದು ಓದದೆಯೇ ಜನ ತಿಳ್ಕೊಂಡಿರುವಂಥ ಮಹಾಕಾವ್ಯಗಳು ಎರಡೇ ನೀವು ಬೇರೆ ದೇಶದ ಯಾವುದೇ ಮಹಾಕಾವ್ಯ ತಗೊಳ್ಳಿ ಗಟ್ಟಿಯಾಗಿ ಕೂತ್ಕೊಂಡು ಓದಬೇಕು ನೋಟ್ಸ್ ಮಾಡ್ಕೋಬೇಕು ನೀವು ನಮ್ಮ ಹಳ್ಳಿ ಮಂದಿಗೆ ಕೂಡ ಮಹಾಭಾರತದ ಕತೆ ಗೊತ್ತು ರಾಮಾಯಣ ಕತೆ ಗೊತ್ತು ಒಬ್ಬರು ಓದಿರಲಿಕ್ಕಿಲ್ಲ ಒರಿಜಿನಲ್ ಯಾರು ಒರಿಜಿನಲ್ ನಾವು ಓದಿರಲ್ಲ ಭಾಳ ಜನ ಆದರೆ ಯಾರೂ ಓದದೇ ಇದ್ದಂಥವ್ರಿಗೆ ರಾಮ ಗೊತ್ತು ರಾವಣ ಗೊತ್ತು ದುರ್ಯೋಧನ ಗೊತ್ತು ಎಲ್ಲ ಗೊತ್ತು ಅವ್ರಿಗೆ ಅದಕ್ಕೆ ಹೇಳ್ತಾರೆ ರಾಮಾಯಣ ಆ್ಯಂಡ್ ಮಹಾಭಾರತ ದಿ ಓನ್ಲಿ ಟು ಕ್ಲಾಸಿಕ್ಸ್ ವಿಚ್ ಎವ್ರಿ ಒನ್ ನೋಸ್ ವಿದೌಟ್ ರೀಡಿಂಗ್ ದೆಮ್ ಅಂತ ಓದಾರದೆ ಅರ್ಥ ಮಾಡ್ಕೊಂಡಿರು ಅದು ಯುದ್ಧ ಶಕ್ತಿ ಇರಿ ಸಾಧ್ಯ ಅಲ್ಲ ಮಹಾಭಾರತದ ಕತೆ ಸಣ್ಣ ಅಲ್ಲ ಅದು ಹ್ಯೂಜ್ ಕ್ಯಾನ್ವಾಸ್ ಅದರ ಮೂಲಕ ಧರ್ಮವನ್ನು ಹೇಳುವಂಥದ್ದು ವ್ಯಾಸರು ಅಲ್ಲೇ ಹೇಳ್ತಾರೆ ಎಷ್ಟು ನಿರಾಶರಾಗಿ ಹೇಳ್ತಾರೆ ಅಯ್ಯೋ ನಾ ಎರಡೂ ಕೈ ಎತ್ತಿ ಕೂಕೋತೀನಪ್ಪ ಮಾರಾಯ ಎಲ್ಲರೂ ಧರ್ಮದ ಮಾರ್ಗದಲ್ಲಿ ಹೋಗ್ರಿ ಅಂತ ಕೈ ಎತ್ತಿ ಕೂಳ್ತಾ ಇದ್ದೀನಿ ನನ್ನ ಮಾತು ಯಾರೂ ಕೇಳ್ತಾ ಇಲ್ವೇ ಅವಾಗ ಹೇಳಿದ್ರು ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಅಂಥ ಮಹಾನ್ ಶಕ್ತಿ ಇದ್ದಂಥ ವೇದ ವ್ಯಾಸರು ಕೊಟ್ಟಂಥ ಮಹಾಭಾರತ ಜ್ಞಾನವನ್ನು ಕಥೆಯ ರೂಪದಲ್ಲಿ ಮುಟ್ಟಿಸಿದಂಥದ್ದು ಅವರು ಬರೆದಂಥ ಬ್ರಹ್ಮಸೂತ್ರಗಳಿಗೆ ಬ್ರಹ್ಮಸೂತ್ರಗಳಂತೂ ನನ್ನ ಪ್ರಕಾರ ಸಕಲ ವೇದಶಾಸ್ತ್ರದ ಕಿರೀಟಗಳು ಮುಂದೆ ಯಾವ ಆಚಾರ್ಯತ್ರೆಯರು ಬಂದರೂ ಕೂಡ ಅದೇ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರೀಬೇಕು ಭಾಷೆ ಬರೀಬೇಕು ಎಷ್ಟರ ಮಟ್ಟಿಗೆ ತತ್ವಜ್ಞಾನ ಬೆಳೀತು ವೇದವ್ಯಾಸರ ಕಾಲದಲ್ಲಿ ಅಂದರೆ ಅವರು ಮಾತು ಹೇಳ್ತಾರೆ ಕೃತಯುಗದಲ್ಲಿ ಯಾವ ಮಟ್ಟಕ್ಕೆ ತತ್ವಜ್ಞಾನ ಏರಿತೋ ಅದೇ ಸಂಭ್ರಮಕ್ಕೆ ಈಗ ಏರ್ತು ಅಂತ ವೇದವ್ಯಾಸರಿಂದಾಗಿ ಆ ಜ್ಞಾನ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತ ಆಗಿಬಿಡ್ತು ಜಗತ್ತಿ ಹರಡುವಷ್ಟು ದೊಡ್ಡದಾಯಿತು ಆದರೆ ಒಂದು ಬಹಳ ವಿಚಿತ್ರ ಸ್ನೇಹಿತರು ಬಹಳ ವಿಚಿತ್ರ ಇದು ಎಲ್ಲಿ ಸಮೃದ್ಧಿ ಇದೆಯೋ ಅಲ್ಲೇ ಕೊರಕಲ್ಲಿ ಕಾಣೋಕ್ಕೆ ಶುರು ಆಗುತ್ತೆ ಇದು ಪ್ರಪಂಚದ ನೀತಿ ರೀತಿಯೇ ಹಾಗೆ ಅದಕ್ಕೆ ಎಲ್ಲೊ ಕಡೆ ಹೇಳಿದ್ದೆ ನಾನು ದ ಸೀಡ್ಸ್ ಆಫ್ ಫೇಲ್ಯೂರ್ ಆರ್ ಎಂಬೆಡೆಡ್ ಇನ್ ದ ಪಿನಾಕಲ್ಸ್ ಆಫ್ ಗ್ಲೋರಿ ಅಂತ ಅತ್ಯಂತ ಸಂಭ್ರಮದ ಎತ್ತರದಲ್ಲಿದ್ದಾಗೆ ವೈಫಲ್ಯದ ಬೀಜಗಳು ಮೊಳೆಯಕ್ಕೆ ಶುರು ಆಗ್ತದೆ ಇದಾದದ್ದೇ ಹಾಗೆ ಯಾವಾಗಲೂ ಹಾಗೆ ಮೈ ಸಡ್ಲಾಗಿಬಿಡ್ತದೆ ಸಂಭ್ರಮ ಇದ್ದಾಗ ಶ್ರೀಮಂತಿಕೆ ಇದ್ದಾಗ ಸುಖ ಲೋಲುಪತೆ ಇದ್ದಾಗ ಆ ಬಿಗಿ ಇರಲ್ಲ ಶಾಸ್ತ್ರದ ಬಿಗಿ ಇರಲ್ಲ ಓದಬೇಕು ಅನ್ನೋ ತೀವ್ರತೆ ಇರಲ್ಲ ದಯವಿಟ್ಟು ಗಮನಿಸಬೇಕು ಇಡೀ ಪ್ರಪಂಚದ ಇತಿಹಾಸದಲ್ಲಿ ಆದದ್ದೇ ಹೇಗೆ ರೋಮನ್ ಎಂಪಾಯರ್ ಎಂಥ ದೊಡ್ಡ ಎಂಪಾಯರು ಅಂತ ಹೇಳ್ತೀವಿ ಆ ರೋಮನ್ ಎಂಪೈರ್ ಅಂದರೂ ಅಷ್ಟು ಶ್ರೀಮಂತವಾಗಿದ್ದಂಥ ಎಂಪೈರ್ ಕುಸಿದೇ ಹೋಗ್ಬಿಡ್ತಲ್ಲ ಒಂದೇ ಸಲ ಯಾಕೆ ಶ್ರೀಮಂತಿಗೆ ಬಂದಾಗ ಸುಖ ಲೋಲುಪತೆ ಬಂತು ಸುಖ ಲೋಲುಪತೆ ಬಂದಾಗ ಪರಿಶ್ರಮ ಮರೆತು ಹೋಯಿತು ಆ ಯುದ್ಧ ಕಲೆನೇ ಕಳ್ಕೊಂಡ್ಬಿಟ್ರು ಅವರು ತಮ್ಮ ತಮ್ಮೊಳಗೆ ಹೊಡೆದಾಡಿದರು ದೊಡ್ಡ ಎಂದು ಮುಳುಗಲಾರ್ದಂಥ ಸಾಮ್ರಾಜ್ಯ ಮುಳುಗು ಹೋಗ್ಬಿಡ್ತು ನಮ್ಮದು ಕೂಡ ಹಾಗೇನೆ ಅತ್ಯಂತ ಶ್ರೀಮಂತಿಕೆಯಲ್ಲಿ ಇದ್ದಾಗಲೇ ಆಲಸ್ಯ ಆಗ್ತದೆ ಕೃಷ್ಣ ಪಾಂಡವರು ಕಾಡಲ್ಲಿದ್ದಾಗ ಹೋಗ್ತಾನೆ ಸಮಾಧಾನ ಮಾಡೋದಕ್ಕೆ ಇವರು ರಾಜ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಸಮಾಧಾನ ಮಾಡ್ತಾನೆ ಅರ್ಜುನ ಕೇಳ್ತಾನೆ ನಾವೇನು ತಪ್ಪು ಮಾಡಿದ್ವಪ್ಪ ಧರ್ಮದಲ್ಲಿ ಬದುಕಿದ್ದಕ್ಕೆ ನಾವು ಕಾಡಿಗೆ ಬಂದ್ವಿ ಅಧರ್ಮಿ ಆದವನು ರಾಜ ಕೂತಿದ್ದಾನೆ ಚಕ್ರವರ್ತಿಯಾಗಿ ಏನು ನಿಯಮ ಇದು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಚಿಂತೆ ಮಾಡಬೇಡ ಈಗಾಗಲೇ ನೀವು ಮಾತು ಕೊಟ್ಟು ಬಂದಿದ್ದೀರಿ ಅಲ್ಲಿ ಏನು ವಾಪಸ್ ನಿಮ್ಮ ರಾಜ್ಯ ತಗೋತೀವಿ ವನವಾಸ ಮೇಲೆ ಅಂತ ಹೋರಾಟ ಆಗೋದು ಗ್ಯಾರಂಟಿ ಯುದ್ಧ ಆಗೋದು ಗ್ಯಾರಂಟಿ ನೀವು ಗೆಲ್ಲೋದು ಗ್ಯಾರಂಟಿ ಯಾಕೆಂದರೆ ನೀವು ಕಾಡಲ್ಲಿ ಓಡಾಡ್ತಾ ಇದ್ದೀರಿ ಓಡಾಡಿ ಓಡಾಡಿ ದೇಹ ಗಟ್ಟಿ ಆಗತ್ತೆ ಹೊಟ್ಟೆಯೊಳಗೆ ಬೆಂಕಿನೂ ಕೂತಿದೆ ನಿಮಗೆ ಸೇಡಿ ತೀರ್ಸ್ಕೋಬೇಕು ಅಂತ ಅವನು ಆರಾಮಾಗಿದ್ದಾನೆ ಗದಾ ಯುದ್ಧ ಮಾಡೋದು ಈಗ ಅವನು ಯಾವಾಗ ಆರಾಮಾಗಿರ್ತೀವಿ ಶ್ರೀಮಂತಿಕೆಯಲ್ಲಿದ್ದಾನೋ ರಾಜ್ಯ ಇದೆಯೋ ಇನ್ನು ಹದಿನಾಲ್ಕು ವರ್ಷ ಯಾರೂ ಮುಟ್ಟಂಗಿಲ್ಲ ಅವನ ಅವನು ಹಂಗಿದ್ದಾಗ ಲೋಲುಪತಿಯಲ್ಲಿ ಅವನಲ್ಲ ಅವನು ಇಡೀ ಸೈನ್ಯ ಕೂಡ ಅಶಕ್ತವಾಗಿ ಹೋಗ್ತದೆ ಯುದ್ಧ ಗೆಲ್ಲೋದಿವೇನೇ ಈ ಮಾತನ್ನು ಕೃಷ್ಣ ಹೇಳೋದು ಉದ್ದೇಶ ಅದು ಅದಕ್ಕೆ ಕುಂತಿ ಕೊನೆಗೆ ಮಹಾಭಾರತ ಮುಗಿದಾಗ ಎಲ್ರಿಗೂ ಏನೇನು ಬೇಕು ಅಂತ ಕೃಷ್ಣ ಕೇಳಿದ ಕುಂತಿ ಕೇಳ್ಕೊಳ್ಳೋದು ನನಗೆ ಶ್ರೀಮಂತಿಕೆ ಕೊಡಬೇಡ ಮಹಾರಾಯ ಕಷ್ಟ ಕೊಡು ಅಂತ ಕೇಳ್ಕೊಂಡ್ರು ಕುಂತಿ ಒಬ್ಬಳೇ ಹಾಕಿ ಕೇಳ್ಕೊಂಡಿದ್ದು ನಾನು ಕಷ್ಟ ಕೊಡು ಅಂತ ಯಾಕೆ ಕಷ್ಟ ಯಾಕೆ ಕೇಳ್ತೀಯ ಅಂದರೆ ಕೃಷ್ಣ ಹೇಳ್ತಾನೆ ಕುಂತಿ ಹೇಳ್ತಾಳೆ ಅಪ್ಪ ಶ್ರೀಮಂತಿಕೆ ಇದ್ದಾಗ ನೀನು ಹೆಸರು ಮರೆತೋಗ್ಬಿಡುತ್ತೋ ಒಂದೊಂದು ಸಲ ಕಷ್ಟ ಇದ್ದಾಗ ನೀನು ಯಾವಾಗಲೂ ನೆನೆಸ್ಕೋತೀವಿ ನಾವು ಆದ್ದರಿಂದ ನಿನ್ನ ನೆನಕೆ ನನಗೆ ಭಾಳ ಮುಖ್ಯ ಹೊರ್ತಾಗಿ ಶ್ರೀಮಂತಿಕೆ ಅಲ್ಲ ಇದೆಂಥ ದೊಡ್ಡ ಮಾತ್ರೆ ಅದು ಹಾಗೆ ನಮಗೆ ಹಾಗು ಜ್ಞಾನ ಸುಲಭವಾಗಿ ಸಿಗೋಕೆ ಶುರು ಆಯ್ತಲ್ಲ ವೇದವ್ಯಾಸರು ಎಲ್ಲ ಕಡೆ ಜ್ಞಾನ ಪ್ರಸಾರ ಮಾಡಿದಾಗ ಜ್ಞಾನ ಸುಲಭವಾಗಿ ಸಿಗೋಕೆ ಶುರು ಆದಾಗ ಅರ್ಧ ಜ್ಞಾನ ಇದ್ದವರು ದುಷ್ಟರು ಚಾರ್ವಾಕರು ತಮಗೆ ತಿಳಿದು ಹಾಗೆ ಬರೆಯೋಕ್ಕೆ ಶುರು ಮಾಡಿದರು ಅದೇ ಸತ್ಯ ಅದೇ ಸತ್ಯ ಅಂತ ಶುರು ಮಾಡಿಬಿಟ್ರು ಅದನ್ನು ಸರಿನೋ ತಪ್ಪೋ ಹೇಳೋದು ಇಲ್ಲ ಎಲ್ಲರೂ ತಮ್ಮ ತಮ್ಮದೇ ಸರಿ ಅಂತ ಹೇಳೋಕೆ ಶುರು ಮಾಡಿಬಿಟ್ರು ಇದು ಯಾವಾಗಲೂ ಹೇಗೆ ಅಯೋಗ್ಯರಿಗೆ ಜ್ಞಾನ ದೊರಕಿದರೆ ಆಗುವಂಥ ಅಪಾಯ ಇದು ಭಾಳ ಮುಖ್ಯ ಸ್ನೇಹಿತರನ್ನು ಹೇಳೋದು ಇವತ್ತಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಪರೀಕ್ಷೆ ಮಾಡಿ ಸ್ವಲ್ಪ ಸ್ಟೈಲ್ ಬೇರೆ ಆಗಿರಬೇಕು ಉದ್ದೇಶ ಅದೇನೆ ಯಾವಾಗಲೂ ಮೂರ್ಖರ ಹತ್ರ ದುರ್ಜನರ ಹತ್ರ ಅಥವಾ ಅಯೋಗ್ಯರಿಗೆ ಮಹಾಜ್ಞಾನ ಸಿಕ್ಕರೆ ದೊಡ್ಡ ತಪ್ಪಾಗ್ತದೆ ಅಂತ ಇದು ನಾನೊಬ್ಬ ದೊಡ್ಡ ಗುರುಗಳ ಕಡೆ ಕೇಳಿದ್ದೆ ನಾನು ಸಾಮಾನ್ಯ ದ್ರೋಣಾಚಾರ್ಯನ ಬೈತೀವಿ ನಾವು ಅಲ್ವಾ ಕೆಲವರು ಬೈತಾರೆ ದ್ರೋಣಾಚಾರ್ಯನ ಏಕಲವ್ಯನ ಕೇಸಲ್ಲಿ ಏಕಲವ್ಯನ ಕಡೆ ಹೋಗಿ ಬಲಗೈ ಹೆಬೆಟ್ ಕಿತ್ಕೊಂಡ್ಬಿಟ್ರು ಅವನ ಜೀವನ ಹಾಳು ಮಾಡಿಬಿಟ್ರು ಅಂತ ಒಂದು ದೃಷ್ಟಿ ಒಬ್ಬರು ಬಹಳ ನಾನು ಚಂದ ಬೇರೆ ದೃಷ್ಟಿಯಲ್ಲಿ ನೋಡೋಕೆ ಹೇಳಿದರು ಅದನ್ನು ಯಾಕೆ ಹೆಂಗೆ ಮಾಡಿದರು ದ್ರೋಣಾಚಾರ್ಯರು ಅರ್ಜುನನ್ ಮಾತ್ರ ದೊಡ್ಡವನ್ನ ಮಾಡಬೇಕು ಅಂತ ಮಾಡಿದ್ರ ಅಥವಾ ನಿಜವಾಗ್ಲೂ ಸಮರ್ಥ ಶಿಕ್ಷಕರಾಗಿದ್ದ ದ್ರೋಣಾಚಾರ್ಯರು ಏಕಲವ್ಯ ಏನು ಕಲ್ತಿದ್ದಾನೋ ಅದಕ್ಕೆ ಅದೊಂದು ಎರಡು ಹೆಜ್ಜೆಗೆ ಕಲಿಸ್ಬೋದಾಗಿತ್ತಲ್ಲ ಕೃಷ್ಣ ಅರ್ಜುನನಿಗೆ ಇನ್ನೂ ಮಹಾಶಿವರ ಮಾಡ್ಬೋದಾಗಿತ್ತು ಇವನು ಬೆರಳು ಯಾಕೆ ಕಿತ್ಕೊಂಡ್ರು ಯಾರೋ ಹೇಳ್ತಾರೆ ಇಬ್ಬರಿದ್ದಾರೆ ಒಬ್ಬ ಎತ್ತರದವನಿದ್ದಾನೆ ಒಬ್ಬ ಕೊಳ್ಳಗಿದ್ದಾನೆ ಇಬ್ಬರನ್ನೂ ಒಂದೇ ಎತ್ತಕ್ಕೆ ತರಬೇಕಾದ್ರೆ ಏನು ಮಾಡಬೇಕು ಎರಡು ಹಾದಿ ಇದ್ದಾವೆ ಈ ಒಂದು ಸ್ಟೂಲ್ ಕೊಟ್ಟು ಅವರಷ್ಟು ಎತ್ತರ ಮಾಡಬೇಕು ಉದ್ದಿದ್ದ ಒಂದು ತಲೆ ಸಾಕು ಈ ಎರಡನೇದು ಆಯ್ತಲ್ಲ ಇದು ಏಕಲವ್ಯನ ಬದುಕಿಂತ ಅರ್ಜುನನ ದೊಡ್ಡವನು ಮಾಡಬಹುದಾಗಿತ್ತು ಶಕ್ತಿ ಕೊಟ್ಟು ಅದನ್ನು ಬೆರಳು ಹಾಕಿತ್ಕೊಂಡ್ರು ಅಂತ ಒಬ್ಬರು ಭಾಳ ಚಂದ ಹೇಳಿದ್ದು ನನಗಂದರೆ ಕಾರಣ ಇಷ್ಟು ದ್ರೋಣಾಚಾರ್ಯರಿಗೆ ಆ ಬಿಲ್ಲು ವಿದ್ಯೆ ಶಕ್ತಿಯ ಮಿತಿಗಳು ಗೊತ್ತಿದ್ದಾವೆ ಇವನು ಇರೋದು ಬೇಡ್ರ ಹುಡುಗ ಇವನು ಬೇಕಾದಂಥ ಕೌಶಲ್ಯ ಪ್ರಾಣಿಗಳನ್ನು ಭೇಟಿಯಾಡಿ ಜೀವನ ಮಾಡುವಂಥದ್ದು ನಾಯಕ ಇರ್ಬೋದು ಆದರೆ ಇವನಿಗಿರುವಂಥ ಜ್ಞಾನ ಬ್ರಹ್ಮಾಸ್ತ್ರಗಳನ್ನು ಹೊಡೆದು ಹಾಕುವಂಥ ಜ್ಞಾನ ಇದೆ ಈ ಜ್ಞಾನ ಸರಿಯಾಗಿ ಬಳಕೆ ಆಗದೆ ಬೇರೆ ಕಡೆಗೆ ಬಳಕೆ ಆದರೆ ಏನಾಗಬಹುದು ಅನಾಹುತ ಅಂತ ವಿಚಾರ ಮಾಡಿದರು ನಿಮಗೆ ಗೊತ್ತಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಏಕಲವ್ಯ ದುರ್ಯೋಧನ ಕಡೆ ಯುದ್ಧ ಮಾಡ್ತಾನೆ ಯುದ್ಧ ಮಾಡ್ತಾನೆ ಅಕಸ್ಮಾತಾಗಿ ಅವನು ಚೆನ್ನಾಗಿದ್ದಿದ್ರೆ ಕೃಷ್ಣ ಪಾರ್ ಮಾಡ್ತಿದ್ನೋ ಕರೆಕ್ಟು ಎಷ್ಟೋ ಕಡೆ ಪಾರ್ ಮಾಡಿದ್ದು ಪಾರ್ ಮಾಡ್ತಿದ್ದ ಅದು ಎಷ್ಟು ಪರಿಶ್ರಮ ಆಗಬೇಕು ಒಬ್ಬ ಕರ್ಣ ನಿವಾರಿಸಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಇನ್ನೊಬ್ಬಂಥ ಕರ್ಣ ಕೂತ್ಕೋತಿದ್ದ ಈಗ ಅದಕ್ಕವ್ರು ಹೇಳ್ತಾರೆ ಪವರ್ಫುಲ್ ಪಾವ ವೆಪನ್ ನೀಡ್ ನಾಟ್ ಬಿ ಇನ್ ದ ಹ್ಯಾಂಡ್ ಆಫ್ ಅನ್ ಇಗ್ನೊರೆಂಟ್ ಪರ್ಸನ್ ಈಗ ಅಮೆರಿಕ ಹೋಗಿ ಇರಾಕ್ ಮೇಲೆ ದಾಳಿ ಯಾಕೆ ಮಾಡಬೇಕು ಸದ್ದಾಂ ಹುಸೇನ್ ಮೇಲೆ ಯಾಕೆ ಮಾಡಬೇಕು ಅವ್ನ ಕಡೆ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಒಂದು ತಲೆಗೆ ಬಂತು ಆದ್ದರಿಂದ ಕೈಯಲ್ಲಿ ಇರಬಾರ್ದು ಯಾವುದೋ ಒಂದು ಅಶಕ್ತ ದೇಶ ಶಕ್ತಿಶಾಲಿ ಆಯುಧ ಅವ್ರ ಕೈಯಲ್ಲಿ ಇದ್ಬಿಟ್ರೆ ಎಲ್ಲಿ ಹಾಕ್ತಾನೋ ಗೊತ್ತಿಲ್ಲ ಹುಚ್ಚಿನ ಕೈಯಲ್ಲಿ ಕಲ್ಲು ಕೊಟ್ಟಂಗೆ ಎಕಡೆ ಎಸಿತಾನವನು ಹುಚ್ಚ ಹೇಳಕ್ಕೆ ಬರೋಲ್ಲ ತನ್ನ ತಲೆ ಮೇಲೆ ಹಾಕ್ಕೊಂಡ್ರೆ ಹಾಕ್ಕೊಂಡೆ ಆದ್ದರಿಂದ ಯಾವಾಗಲೂ ಜ್ಞಾನ ಅನ್ನುವಂಥದ್ದು ಯೋಗ್ಯರ ಕೈಯಲ್ಲಿ ಇರಬೇಕು ಅಂತ ಭಾಳ ವಿಚಾರ ಮಾಡಿದರು ಮತ್ತು ಕಾಲು ಕುಸಿತಲ್ಲ ಎ ಅತ್ಯಂತ ಎತ್ತರದಲ್ಲಿದ್ದಾಗ ಯಾಕೆ ಕುಸಿಯಿತು ಅನ್ನೋಕ್ಕೊಂದು ಕಾರಣ ಹೇಳ್ತಾರೆ ಆ ಜ್ಞಾನ ಅಷ್ಟೊಂದು ಶೇಖರಾಗಿದ್ದಾಗ ಯಾಕೆ ತಕ್ಷಣ ಕಮ್ಮಿ ಆಯಿತು ಮುಂದೆ ಬರ್ತಾ ಬರ್ತಾ ಆ ಜ್ಞಾನಿಗಳು ಯಾರ್ಯಾರು ಇದ್ದರೂ ಅವ್ರೊಳಗೆ ಹೊಂದಾಣಿಕೆ ಆಗಲಿಲ್ಲ ಅಂತ ತಾವು ಕಂಡಿದ್ದೀರಿ ಸ್ನೇಹಿತರೆ ಭಾಳ ದೊಡ್ಡದಿದು ಮಾತು ಜ್ಞಾನಿಗಳು ಒಬ್ಬೊಬ್ಬರು ದೊಡ್ಡವರಾಗಿರ್ತಾರೆ ದೇರ್ ಇಸ್ ಎ ಇಂಡಿವಿಜುವಲ್ ವಿಸ್ಡಮ್ ಬಟ್ ಈಸ್ ದೆರ್ ಎ ಕಲೆಕ್ಟಿವ್ ವಿಸ್ಡಮ್ ಅವರೆಲ್ಲರೂ ಒಂದಾಗಿ ಮಾಡ್ತಾರ ಅಂತ ಅವರೊಳಗೆ ಹೊಂದಾಣಿಕೆ ಆಗದೆ ಹೋದರೆ ಆ ಜ್ಞಾನದ ಕೊರತೆಯಾಗಿ ಒಂದು ಹಾಳಿ ಹಾಳಾಯಿತು ಅಂತ ಹೇಳ್ತಾರೆ ಇದಕ್ಕೆ ಸಂವಾದಿಯಾದಂಥ ಒಂದು ಘಟನೆ ನನ್ನ ಮನಸ್ಸಿಗೆ ನೆನಪಾಗುತ್ತೆ ಬಹಳ ಅದ್ಭುತವಾದಂಥ ಕಥೆ ಇದು ಚೀನಾ ದೇಶದ ಕಥೆ ಇದು ಈ ಚೀನಾದೊಳಗೆ ಪರ್ವತದ ತುದಿಯಲ್ಲಿ ಈ ಯುದ್ಧ ಕಲೆ ಇದೆಯಲ್ಲ ಕುಂಗ್ಫು ಅಂಥೇಳಿ ಕುಂಗ್ಫು ಒಂದು ಶಾ ಶಾಲೆ ಇತ್ತು ಯುದ್ಧ ಶಾಲೆ ಇತ್ತು ಆಗ ತುಂಬ ಇರೋದು ಚೇಂಬರ್ ಆಫ್ ಶಾವಲಿನ್ಸ್ ಎಲ್ಲ ಇದ್ದು ಭಾಳ ಈ ಯುದ್ಧ ಕಲೆ ಕಲಿಸುವಂಥ ಕುಂಗ್ಫು ಶಾಲೆ ಇತ್ತು ಇಡೀ ದೇಶದಲ್ಲೇ ಅದು ಅತ್ಯಂತ ಶ್ರೇಷ್ಠ ಯುದ್ಧ ಪಟುಗಳು ಬರೋದು ಅಲ್ಲಿಂದಾನೆ ಅಂತ ಅಲ್ಲಿ ಯುದ್ಧ ಕಲೆಯನ್ನು ಕಲ್ತಂಥ ಮೂರು ಹುಡುಗರು ಪ್ರಖ್ಯಾತರಾಗಿದ್ದವ್ರು ಬೇರೆ ಕಡೆ ಹೋದರು ತಮ್ಮ ಕೆಲಸ ಆರಿಸ್ಕೊಂಡು ಹೋದರು ಎಷ್ಟೋ ವರ್ಷ ಬೇರೆ ಬೇರೆ ಕಡೆ ಅಡ್ಡಾಡಿದರು ಒಂದು ಸಲ ಮೂರು ಜನ ಸಿಕ್ಕಾಗಂದ್ರಂತೆ ನಮ್ಮ ಶಾಲೆ ಹೇಗಿದೆ ನೋಡ್ಕೊಂಬರೋಣ ಬನ್ನಿ ನಾವು ಕಲ್ತಿದ್ವಲ್ಲ ಶಾಲೆ ಕುಂಫು ಶಾಲೆ ಹೇಗಿದೆ ನೋಡ್ಕೊಂಬರೋಣ ಅಂತ ಮೂರು ಜನ ಬಂದರು ನೋಡ್ತಾರೆ ಒಬ್ಬರು ಇಲ್ಲ ಪರ್ವತ ತುತ್ತಿ ಮೇಲೆ ಇರುವಂಥ ಶಾಲೆ ಅದು ಒಬ್ಬರೂ ಇಲ್ಲ ಆ ಬಿಲ್ಡಿಂಗ್ ಎಲ್ಲ ಬೀಳೋಂಗಾಗಿದ್ದಾವೆ ಒಂದು ಕಡೆ ಒಂದು ಕಾಲಕ್ಕಿದು ಶಾಲೆ ಇತ್ತು ಅಂತ ನಂಬೋಕೆ ಸಾಧ್ಯ ಇಲ್ಲ ಅಷ್ಟು ಕೆಟ್ಟೋಗ್ಬಿಟ್ಟಿದೆ ಪರಿಸ್ಥಿತಿ ಏನಾಯಿತು ನಮ್ಮ ಶಾಲೆಗೆ ಅಂಥ ಪ್ರಖ್ಯಾತವಾದಂಥ ಶಾಲೆ ಯಾಕೆ ಹಾಳಾಯಿತು ಅಂತ ಅಡ್ಡಾಡಿದರು ವಿಚಾರ ಮಾಡಿದರು ಒಬ್ಬ ಹುಡುಗ ಹೇಳಿದ ನನಗನ್ಸೋ ಮಟ್ಟಿಗೆ ನನಗೆ ಗೊತ್ತಿತ್ತದ ಆವಾಗಲೇ ಹಿಂಗೆ ಆಗ್ಬೋದು ಅಂತ ಅನಿಸಿತ್ತು ನನಗೆ ನಮ್ಮ ಗುರುಗಳಿದ್ದಾರಲ್ಲ ಒಳ್ಳೆಯವರು ಆದರೆ ಹಳೆಯ ಪದ್ಧತಿ ಇಟ್ಕೊಂಡು ಕೂತಿದ್ದಾರೆ ಅವರು ಹೊಸ ಹೊಸ ವಿಧಾನಗಳು ಗೊತ್ತಿಲ್ಲ ಅವ್ರಿಗೆ ಆದ್ದರಿಂದ ಹುಡುಗರು ಏನಂತಾರೆ ತಿರ್ಗಾ ಮುರುಘಾ ಹಳೆದೇ ಕಳಿಸ್ತಾರೆ ಇವರು ಅಂತ ಬಿಟ್ಟು ಹೋಗಿರಬೇಕು ಅವರು ಅದಕ್ಕೆ ಹುಡುಗರು ಬರೋ ಬಂದಾಗಿರಬೇಕು ಅದಕ್ಕೆ ಶಾಲೆ ಮುಚ್ಚೋಯ್ತು ಅಂತ ಎರಡನೇದು ಒಂದ್ ಅದಕ್ಕೆ ಅಲ್ಲಪ್ಪ ಮುಚ್ಚಿದ್ದು ಗುರುಗಳು ಹಂಗೆ ಅಂಡರ್ಸ್ಟಿಮೇಟ್ ಮಾಡಬೇಡ ಅವ್ರು ಹತ್ತಾರು ವಿಧಾನ ಅವರು ಕಲಿಸ್ಬೋದಾಗಿತ್ತು ಆದರೆ ಎರಡನೇದು ಹುಡುಗರು ಬಂದಾಗ ವ್ಯವಸ್ಥೆ ಕಟ್ಟಬೇಕಲ್ಲ ಚೆಂದಾಗಿ ಕಟ್ಟೋಕೆ ಯಾರೂ ಸಿಗಲಿಲ್ಲ ಪಾಪ ಗುರುಗಳಿಗೆ ವ್ಯವಸ್ಥೆ ಕಟ್ಟೋರು ಸಿಗದೆ ಹೋದ್ರಿಂದ ಹುಡುಗರು ಬಿಟ್ಟು ಹೋದರು ಶಾಲೆ ಬಿದ್ದು ಹೋಯ್ತು ಇನ್ನೊಬ್ಬಂದ ಹಂಗೆ ಅಲ್ಲಪ್ಪ ಅದು ಇದು ಎರಡೂ ಅಲ್ಲ ಕಲಿಸೋ ವಿಧಾನ ಗುರುಗಳಿಗೆ ಗೊತ್ತಿತ್ತು ಅಲ್ಲಿ ಅಡ್ಮಿನಿಸ್ಟ್ರೇಟ್ರ್ ಒಬ್ರು ಯಾರು ನೋಡ್ಕೊಂಡಿರ್ತಾರೆ ಮುಖ್ಯವಾಗಿ ಏನು ಬೇಕಾಗಿದ್ದು ಗೊತ್ತಾ ಜನ ಸಂಪರ್ಕ ಬೇಡವಾ ಹೋಗಿ ಹೋಗಿ ಹುಡುಗನ ಕರ್ಕೊಂಬರ್ಬೇಕಲ್ಲ ನಮ್ಮ ಶಾಲೆಗೆ ಬನ್ನಿ ಬನ್ನಿ ಅಂತ ಪ್ರಚಾರ ಮಾಡಬೇಕು ಹಂಗೆ ಮಾಡೋರು ಯಾರು ಸಿಕ್ಕಿರಲಿಕ್ಕಿಲ್ಲ ಅದು ಬಂದಾಗಿ ಹೋಗಿರ್ಬೇಕು ಶಾಲೆ ಅಂತ ಯಾವುದೋ ಗೊತ್ತಿಲ್ಲ ಕಾರಣ ವಿಚಾರ ಮಾಡಿಕೊಂಡ್ರು ಅಂದರು ಬರೀ ಮಾತಾಡೋದಕ್ಕಿಂತ ಒಂದು ಕೆಲಸ ಮಾಡಿಬಿಡೋಣ ನಮ್ಮ ಶಾಲೆಯನ್ನು ಮತ್ತೆ ಕಟ್ಟೋಣ ನಾವೇ ಕಟ್ಟೋಣ ಇಬ್ಬರು ಮೂರು ಮೂರು ಜನ ಸೇರಿ ಹೆಂಗಿದ್ರು ನನಗೆ ಕಲಿಸೋದು ಚೆನ್ನಾಗಿ ಬರುತ್ತೆ ಒಬ್ಬ ಹುಡುಗ ಹೇಳ್ದ ಫಸ್ಟ್ ಕ್ಲಾಸ್ ಕಲಿಸ್ತೀನಿ ಕಲ್ತ್ಕೊಂಡ್ ಬಂದಿದ್ದೀನಿ ಹೊಸ ವಿಧಾನಗಳನ್ನು ಇದನ್ನು ಹಾಕಿ ನಾನು ಕಲಿಸ್ತೀನಿ ಅಂದ ನೀ ಮಾಡು ಅಂದ ಇನ್ನೊಬ್ಬ ನನಗೆ ಈ ವ್ಯವಸ್ಥೆ ನೋಡ್ಕೊಳ್ಳೋದು ಚೆನ್ನಾಗಿ ಬರುತ್ತೆ ಪಕ್ಕ ವ್ಯವಸ್ಥೆ ನೋಡ್ಕೋತೀನಿ ಅದನ್ನು ನಾನು ಮಾಡ್ತೀನಿ ಅದು ನನಗೆ ಶ್ ಬುರ್ಗೋರದ್ದು ವಿದ್ಯೆ ಆಯಿತು ಇನ್ನೊಬ್ಬ ಹುಡುಗ ಅಂದ ನೀವು ಕೆಲಸ ಪಾಠ ಮಾಡೋದು ನೀನು ಮಾಡು ವ್ಯವಸ್ಥೆ ನೀನು ನೋಡ್ಕೋ ನನಗೆ ಜನ ಎಲ್ಲ ಪೂರ್ತಿ ಗೊತ್ತು ನಾನು ಮನೆ ಮನೆ ಹೋಗಿ ಹುಡುಗರ ಹತ್ರ ಮಾತಾಡಿ ಶಾಲೆ ದೊಡ್ಡದು ಅಂತ ಹೇಳಿ ಕರ್ಕೊಂಬರ್ತೀನಿ ಹುಡುಗರನ್ನ ಮಾಡೋಣ ಅಂದರು ಮೂರು ಜನ ಸೇರಿದ್ರು ಪ್ರಯತ್ನ ಮಾಡಿದರು ತಾವೇ ಮಣ್ಣು ತೆಗೆದು ಹಾಕಿದರು ಶಾಲೆಗೆ ಬಣ್ಣ ಹಚ್ಚಿದರು ಶುರು ಆಯಿತು ಇಬ್ಬರು ಮೂರು ಜನ ಹುಡುಗರಿಂದ ಶುರು ಆದದ್ದು ಒಂದು ನಾಲ್ಕೈದು ವರ್ಷದಲ್ಲಿ ಎಷ್ಟು ಪ್ರಸಿದ್ಧ ಆಗಿಬಿಡ್ತು ಅಂದರೆ ಬಾಯಿಂದ ಬಾಯಿಗೆ ಹರಡ್ಬಿಡ್ತು ಏನು ಅದ್ಭುತ ಶಾಲೆ ಇದು ಅಂತ ಮತ್ತೆ ಮೊದಲಿನ ಗ್ಲೋರಿ ಬಂದುಬಿಡ್ತು ನಾನು ಆಗಲೇ ಹೇಳಿದೆ ತತ್ವಜ್ಞಾನ ಹೇಗೆ ಹೋಗಿ ಮತ್ತೆ ವೇದವ್ಯಾಸರ ಕಾಲಕ್ಕೆ ಉಚ್ಚರಾಯ ಸ್ಥಿತಿಗೆ ಬಂತು ಅಂತ ಈ ಶಾಲೆ ಕೂಡ ಅದ್ಭುತ ಆಗಿಬಿಡ್ತು ಜನ ಏನು ಕ್ಯೂ ಹಚ್ಬಿಡ್ಬೇಕು ಅಡ್ಮಿಷನಿಗೋಸ್ಕರ ಆಯಿತು ಒಂದು ದಿವಸ ಮೂರು ಜನ ಹಿರಿಯರು ಶಾಲೆ ಶುರು ಮಾಡಿದವರು ಕೂತು ಮೇಲೆ ನೋಡ್ತಾ ಇದ್ದರು ಶಾಲೆನ ಸಂತೋಷ ಆಗ್ತಾ ಇತ್ತು ಅವರಿಗೆ ನೋಡಿ ನಾಲ್ಕೈದು ವರ್ಷದಲ್ಲಿ ಶಾಲೆ ಎಷ್ಟು ಅದ್ಭುತವಾಗಿ ಬೆಳೆದ್ಬಿಡ್ತು ಮೊದಲನೇದ ಹೇಳಿದ ನಿಮ್ಗೆ ಗೊತ್ತಿದೆ ನಾನು ಹೇಳೋದು ಬೇಕಿಲ್ಲ ಈ ಹುಡುಗರು ಬರೋದೇ ನಾನು ಕಲಿಸೋ ವಿಧಾನ ನೋಡೋಕೆ ಬರ್ತಾರೆ ಏನು ಅವರಿಗೆ ಕಲಿಯೋದು ಕಲಿಸೋದು ತಾನೇ ಮುಖ್ಯಪ್ಪ ನಾನೇ ತಾನೇ ಕಲಿಸೋದು ಎಷ್ಟು ಹೊಸ ಹೊಸ ವಿಧಾನಗಳನ್ನು ಕಂಡುಕೊಂಡು ಹೇಳಿದ್ದೀನಿ ಅದಕ್ಕೆ ಬಂದರು ಹುಡುಗರು ಅಂತ ಎರಡನೇದವನು ಹೇಳ್ತಾನೆ ಭಾಳ ಹಾರಾಡಬೇಡ ನೀನು ಕಲಿಸ್ಬೋದು ಚೆನ್ನಾಗಿ ಕಲಿಸಿದ ಇಲ್ಲಂತಲ್ಲ ನಾನು ವ್ಯವಸ್ಥೆನೇ ಕೆಡಿಸಿದ್ರೆ ಯಾರು ಇರ್ತಿದ್ರಿ ಇಲ್ಲಿ ನಾನು ವ್ಯವಸ್ಥೆ ಎಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ ಅಂದರೆ ಹುಡುಗರು ಹೋಗ್ಬೇಕಾರೆ ಅಳ್ತಾರೆ ಬಿಟ್ಟು ಹೋಗ್ಬೇಕಲ್ಲ ಸರ್ ಆಶ್ರಮ ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ ಪಡ್ತಾರೆ ಅಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ ಅದಕ್ಕೆ ಆಶ್ರಮ ಬೆಳೀತು ಅಂತ ಹೇಳಿದ ಮೂರನೇದವನಂದ ನಾನು ಕರ್ಕೊಂಬಂದ್ರೆ ತಾನೇ ಇಟ್ಕೊಳ್ಳೋದು ಕಲಿಸೋದು ನಾನು ಮನೆ ಮನೆಗೆ ಹೋಗಿ ಕರ್ಕೊಂಬಂದಿದ್ದೀನಿ ಹುಡುಗರನ್ನ ಎಷ್ಟು ಅಡ್ಡಾಡಿದ್ದೀನಿ ಗೊತ್ತಾ ನಾನು ಈ ಚೀನಾ ದೇಶದಿರುವಂಥ ಪ್ರತಿಯೊಬ್ಬರು ಹೆಸರು ಗೊತ್ತು ನನಗೆ ಅವ್ರ ಮನೆ ಅಡ್ರೆಸ್ ಗೊತ್ತು ಹೋಗಿ ಹೋಗಿ ಕರ್ಕೊಂಬಂದಿದ್ದೀನಿ ಆದ್ದರಿಂದ ಆಯಿತು ಅಂತ ಶುರು ಆಯಿತು ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ಮೂರು ಜನ ಮೊದಮೊದಲು ಅಲ್ಲಲ್ಲಿ ಗುಸುಮುಸು ಆಗ್ತಾಯಿತ್ತು ಸ್ವಲ್ಪ ಎರಡು ವರ್ಷ ಆಗೋ ಹೊತ್ತಿಗೆ ಅದು ಹೊರಗೆ ಬರೋಕ್ಕೆ ಶುರು ಆಯಿತು ಎಲ್ಲರ ಮುಂದೆ ಕೊನೆಗೆ ಒಂದು ಸಲ ಅವ್ರಿಗೆ ಗೊತ್ತಾಯ್ತು ಯಾಕೆ ಹಳೆ ಆಶ್ರಮ ಬಿದ್ದು ಹೋಗಿತ್ತು ಅಂತ ಗೊತ್ತಾಯಿತು ಆದರೆ ಮೂರು ಜನ ಅಂದರು ನಾವು ಕೂಡಿ ಬದುಕೋಕ್ಕಾಗಲ್ಲ ಇನ್ನು ನಾವು ಬೇರೆ ಹೋಗೋಣ ಅಂದರು ಮತ್ತು ಆಶ್ರಮ ಹಳೆ ಕಾಲಕ್ಕೆ ಬಂತು ಇದು ಎಷ್ಟು ಕಥೆ ಇದೆ ನಾನು ಓದಿದ್ದು ಅಂದರೆ ಈ ಕಥೆ ಬದುಕನ್ನು ಹೊಂದಿಸ್ತದೆ ಅಂತ ಬದುಕಿಗೆ ಜೋಡಿಸುತ್ತೆ ಜೊತೆಯಾಗಿ ಕೆಲಸ ಮಾಡಿದವರು ಬೇರೆ ಆದಾಗ ತಾವೆಲ್ಲ ಅನುಭವಿಸಿದ್ರು ಎಲ್ಲ ಗೊತ್ತಿರುತ್ತೆ ಒಂದು ಸಂಸ್ಥೆಯಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಜನ ಕೆಲಸ ಮಾಡ್ತೀವಿ ಪ್ರೀತಿಯಿಂದ ಕೆಲಸ ಮಾಡ್ತೀವಿ ಯಾವುದೋ ಕಾರಣಕ್ಕೆ ಒಬ್ಬ ಮನುಷ್ಯ ಸಂಸ್ಥೆಯನ್ನು ಬಿಟ್ಟು ಹೊರಗೆ ಹೋಗ್ತಾನೆ ಏನು ಮಾಡ್ತಾನೆ ಅವನು ಹೋದಾಗ ಬಹಳಷ್ಟು ಸಲ ಆ ಸಂಸ್ಥೆಯ ವಿರುದ್ಧವೇ ಕೆಲಸ ಮಾಡ್ತಾನೆ ಯಾಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ ಆಫ್ಟರ್ ಮೀ ಡೆಲ್ಯೂಜ್ ಅಂತ ನಾನು ಬಿಟ್ಟು ಹೋದ್ನ ಸಂಸ್ಥೆ ಮುಣಗಿ ಹೋಗ್ತದೆ ನಾನು ಇದ್ದಾಗ ಹೆಂಗಿತ್ತು ರೀ ಅದು ನಾನು ಬಿಟ್ಟ ತಕ್ಷಣ ಆಯ್ತು ನೋಡ್ರಿ ಅದು ಅಂತ ತೋರಿಸೋದಕ್ಕೆ ಪ್ರತಿಯೊಬ್ಬನು ಹೊರಗಡೆ ಹೋದವನು ತನ್ನ ಶಕ್ತಿಯನ್ನು ಆ ಸಂಸ್ಥೆ ಕಟ್ಟೋದಕ್ಕೆ ಬಳಸೋದ್ರ ಬದಲು ಸಂಸ್ಥೆಯನ್ನು ಬೀಳಿಸೋದಕ್ಕೆ ಬಳಸ್ತಾನೆ ನಮ್ಮ ಜೀವನಗಳು ಹಾಗೆ ಆಗಿರುವಂಥದ್ದು ಸಂಸ್ಥೆಗಳು ಹಾಗೆ ಆಗಿರುವಂಥದ್ದು ವ್ಯಕ್ತಿಗಳನ್ನು ಕಟ್ಟಿದಂಥ ವ್ಯಕ್ತಿ ಸಂಸ್ಥೆಗಳನ್ನು ಕಟ್ಟಿದಂಥ ವ್ಯಕ್ತಿಗಳೇ ಅಹಂಕಾರದ ಶಿಖರದ ಮೇಲೆ ಕೂತ್ಕೊಂಡು ಆ ಸಂಸ್ಥೆಗಳು ಕುಸಿಯೋದಕ್ಕೆ ಕಾರಣ ಆಗ್ತಾರೆ ಭಾಳ ದುರ್ದೈವ ಇದು ಅದು ಕೇಳ್ತಾರೆ ಮೂರು ಅವಶ್ಯಕತೆಗಳಿದ್ದಾವೆ ಜೀವನದಲ್ಲಿ ಜ್ಞಾನ ಆಗ್ಬೋದು ಸಮಾಜ ಆಗ್ಬೋದು ನಮ್ಮ ವೈಯಕ್ತಿಕ ಜೀವನ ಆಗ್ಬೋದು ಮೂರು ಒಬ್ಬ ಚಿಂತಕ ಇರಬೇಕು ಒಬ್ಬ ಯೋಜಕ ಇರಬೇಕು ಮೂರನೇದವನು ಹೊರಗಡೆ ಅಧಿಕಾರಿ ಆಗಿರಬೇಕು ಜನ ಸಂಪರ್ಕ ಇರಬೇಕು ಅದು ಕೇಳ್ತಾರೆ ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಇದಾವೆ ಹರಿತವಾದ ಬುದ್ಧಿ ಇರಬೇಕು ವ್ಯವಸ್ಥಿತವಾದಂಥ ಬದುಕಿನ ಶೈಲಿ ಇರಬೇಕು ಮೂರನೇದು ಸಾರ್ವಜನಿಕ ವರ್ಚ್ ವರ್ಚಸ್ಸು ಈ ಮೂರು ಇದ್ದರೆ ಮಾತ್ರ ಒಂದು ವ್ಯವಸ್ಥೆ ಬಹಳ ದಿವಸ ಬದುಕುವಂಥದ್ದು ನಮ್ಮ ಸಂಭ್ರಮದ ಇತ್ತಲ್ಲ ಜ್ಞಾನ ಬೆಳೆದದ್ದು ವೇದವ್ಯಾಸರ ಕೃಪೆಯಿಂದಾಗಿ ಎತ್ತರಕ್ಕೆ ಬೆಳೆದಂಥ ಜ್ಞಾನ ಸಮುದ್ರ ಕುಸಿಯೋದಕ್ಕೆ ಶುರು ಆದದ್ದ ಕಾರಣ ಅತ್ಯಂತ ಶ್ರೀಮಂತ ನಡು ಶ್ರೀಮಂತ ಜ್ಞಾನದ ನಡುವೆ ಇದ್ದಂಥ ಹಿರಿಯರು ದೊಡ್ಡವರು ಅವರು ಹೊಂದಾಣಿಕೆ ಆಗಲಿಲ್ಲ ಆಗೇನಾಯಿತು ಅನಿಷ್ಟ ವಿದ್ಯೆಗಳೆಲ್ಲ ಸೇರ್ಕೊಂಡ್ಬಿಡ್ತು ವಿದ್ಯೆಯ ರೂಪದಲ್ಲಿ ಸೇರ್ಕೊಂಡ್ಬಿಡ್ತು ಸಾಮಾನ್ಯರಿಗೆ ಜ್ಞಾನ ತಲುಪದ ಹಾಗೆ ಶಾಹಿ ನಿಂತ್ಕೊಂಡ್ಬಿಡ್ತು ಮುಟ್ಲೇ ಇಲ್ಲ ಕೆಲವರಿಗೆ ನಿಮ್ಮ ಮುಟ್ಟೋಲ್ಲ ಇವರಿಗಿಷ್ಟೇನೆ ಶುರು ಆಯಿತು ಜ್ಞಾನ ಮೂಲವಾಗಿದ್ದದ್ದು ನಿಧಾನವಾಗಿ ಕರ್ಮ ಪ್ರಧಾನ ಆಯಿತು ಜ್ಞಾನ ಹಿಂದೆ ಹೋಗಿ ಕರ್ಮ ಬರೀ ಚ ಚಟುವಟಿಕೆಗಳು ಆಚಾರ ಆಗಬೇಕು ಹೋಮ ಮಾಡಬೇಕು ಯಜ್ಞ ಮಾಡಬೇಕು ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ ಮಾಡಬೇಕು ಗೊತ್ತಿಲ್ಲದಾಗಿ ಹಿಂಸೆ ಬರೋಕ್ಕೆ ಶುರು ಆಯಿತು ಬಲಿ ಬರೋಕ್ಕೆ ಶುರು ಆಯಿತು ಯಾವಾಗ ಹಿಂಸೆ ಆಗರಾಯಿತೋ ಆಗ ಬುದ್ಧ ಬರಬೇಕಾಯಿತು ಬುದ್ಧ ಬಂದಲ್ಲಿ ಮಹಾವೀರ ಬಂದ ಅತ್ತೊತ್ತಿಗೆ ತಮ್ಮ ದುರ್ಭಾಷ್ಯಗಳಿಂದ ತಪ್ಪು ತಪ್ಪಾದ ಭಾಷೆಗಳನ್ನು ಬರೆದು ವೇದಗಳನ್ನು ಅರ್ಥ ಕೆಡಿಸುವಂಥ ಕಾರ್ಯ ಶುರುವಾಯಿತು ಏನೇನು ಅರ್ಥ ಬರೆಯೋದು ಚಿಕ್ಕದೇ ಅರ್ಥ ತಮ್ಮ ಕಲ್ಪನಾ ಶಾಸ್ತ್ರದನ್ನು ಬಳಸ್ಕೊಂಡು ಕಲ್ಪನೆಯನ್ನು ಬಳಸ್ಕೊಂಡು ಶಾಸ್ತ್ರದ ವಿಚಿತ್ರ ವಿಚಿತ್ರ ವರ್ಣನೆಗಳನ್ನು ಮಾಡಿ ಅದು ಹೇಳ್ತಾರೆ ಅಧ್ಯಾತ್ಮದಲ್ಲಿ ಕೂಡ ಭ್ರಷ್ಟಾಚಾರ ಬರೋಕ್ಕೆ ಶುರು ಆಯಿತು ಅಂತ ಭ್ರಷ್ಟಾಚಾರ ಅಂದರೆ ಹಣಕಾಸಿಂದ ಏರಬೇಕು ಅಂತಿಲ್ಲ ಜ್ಞಾನದಲ್ಲಿ ಕೂಡ ಭ್ರಷ್ಟಾಚಾರ ಆಗೋಕ್ಕೆ ಸಾಧ್ಯ ಇದೆ ಜ್ಞಾನವನ್ನು ತಪ್ಪಾಗಿ ಹೇಳಿದರೆ ಅದು ಒಂದು ಭ್ರಷ್ಟಾಚಾರವೇ ಸರಿಯಾದ ಜ್ಞಾನವನ್ನು ಕೊಡದೆ ತಪ್ಪು ಜ್ಞಾನ ಕೊಟ್ಟರೆ ಅದು ಒಂದು ಭ್ರಷ್ಟಾಚಾರನೇ ಆಗುವಂಥದ್ದು ಈ ಹೊತ್ತಿಗೇನಾಯಿತು ಅಂದರೆ ನಿಜ ಯಾವುದೋ ಸುಳ್ಳು ಯಾವುದೋ ಆಯ್ತು ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ ದೇ ಈ ದರ್ಶನಗಳಲ್ಲಿ ವೇದಗಳು ಒಪ್ಪದೇ ಇರುವಂತಹ ದರ್ಶನಗಳು ಸೇರ್ಕೊಂಡ್ಬಿಡ್ತು ವೈದಿಕ ದರ್ಶನಗಳು ಅವೈದಿಕ ದರ್ಶನಗಳಾಗೋಕೆ ಶುರುವಾಯಿತು ಬೇರೆ ಬೇರೆ ಸಿದ್ಧಾಂತಗಳು ಬರೋಕ್ಕೆ ಶುರುವಾದುವಂತೆ ಭಾಳ ಚಂದ ಮಾಡ್ತಾರೆ ಬೇರೆ ಬೇರೆ ಸಿದ್ಧಾಂತ ಆಯಿತು ಕೆಲವರು ಸಕಲವೂ ಬ್ರಹ್ಮ ಅಂತ ಕೆಲವರು ವಾದಿಸಿದರೆ ಇನ್ನು ಕೆಲವರು ಎಲ್ಲರೂ ಬ್ರಹ್ಮ ಅಂತ ವಾದಿಸೋಕೆ ಶುರು ಮಾಡಿದರು ಕೆಲವ್ರದ್ದು ಶೂನ್ಯವಾದ ಕೆಲವರು ಚೈತನ್ಯವಾದ ಇನ್ನು ಕೆಲವರು ಜಡವಾದ ಕೆಲವರು ದೇವ ದೈವವಾದಗಳು ಕರ್ಮವಾದಿಗಳು ಜ್ಞಾನವಾದಿಗಳು ಜ್ಞಾನ ಕರ್ಮ ಸಮನ್ವಯವಾದಿಗಳು ಕರ್ಮತ್ಯಾಗವಾದಿಗಳು ಇನ್ನು ಕೆಲವು ಸರ್ವತ್ಯಾಗಿವಾದಿಗಳು ಸದ್ಗುಣವಾದಿಗಳು ನಿರಾಕಾರವಾದಿಗಳು ಎಷ್ಟು ಥರದ ಬ್ರಾಂಚಸ್ ಆಗ್ಬಿಡ್ತು ಅಂದರೆ ಕೊನೆಗೆ ಯಾರು ಯಾರು ಹೇಳ್ತಾರೆ ಅಂತ ಗೊತ್ತಾಗಿಲ್ಲ ಅದು ಭಾಳ ಚಂದ ಬರೀತಾರೆ ಒಂದು ಕಡೆಗೆ ಇದು ಕುರುಡರ ಸಂತೆ ಆಗಿತ್ತು ಅಂತ ಕುರುಡರ ಸಂತೆ ತೊಗೊಳ್ಳೋದು ಗೊತ್ತಿಲ್ಲ ಕೊಡೋದು ಗೊತ್ತಿಲ್ಲ ಸೇರಿಕೊಂಡು ಜನ ಇದ್ದಾರೆ ಕೊನೆಗೆ ಎಲ್ರದೂ ಒಂದು ವಾದನೆ ಒಂದು ಹಂತದಲ್ಲಿ ಯಾರು ಸತ್ಯ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಗೊತ್ತದ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಕೆಟ್ಟ ಕೆಟ್ಟ ಕೆಲಸಗಳು ತಂತ್ರ ಅನ್ನೋ ಹೆಸರಿನಿಂದ ಅತ್ಯಂತ ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತವೆ ಮಾಡಿದ್ದೇ ತಂತ್ರ ಹೇಳಿದ್ದೇ ತಂತ್ರ ಹೀಗಾಗಿ ಬರೋಕ್ಕೆ ಶುರು ಆಯಿತು ಅಧ್ಯಾತ್ಮದಲ್ಲಿದ್ದಂಥ ಭ್ರಷ್ಟಾಚಾರ ನಿಧಾಗಿ ಆ ರಾಜಕೀಯಕ್ಕೂ ಬರೋಕ್ಕೆ ಶುರು ಆಯಿತು ರಾಜರಿಗೂ ಮುಟ್ಟೋಕ್ಕೆ ಶುರು ಆಯಿತು ಸಾಮಾನ್ಯ ಜನರಿಗೆ ಬದುಕು ಭಾರ ಆಯಿತು ಇದು ಆ ಕಾಲಕ್ಕೆ ಆದಂಥದ್ದು ಈಗ ದಾರಿ ತೋರುವಂಥ ನಾಯಕರ ಅಗತ್ಯತೆ ಮನುಕುಲಕ್ಕೆ ಹೆಚ್ಚು ಬೇಕು ಅಂತ ಅನ್ನಿಸ್ತು ಇಂಥ ಸ್ಥಿತಿಯಲ್ಲಿ ನಿಜವಾದ ಜಿಜ್ಞಾಸೆಗಳಿದ್ದರಲ್ಲ ಸತ್ಯ ಏನೋ ತಿಳ್ಕೋಬೇಕು ಅಂತ ಕಾಯ್ತಿದ್ದರಲ್ಲ ಅವರು ಜ್ಞಾನದ ಬೆಳಕು ಸಿಕ್ಕಿತೇ ಅಂತ ಕಾಯ್ತಾಯಿದ್ರು ನವಜೀವನದ ಸರ್ವೋನ್ನತಿಗೆ ಸಾಧಕ ಆಗುವಂಥ ಮಾರ್ಗದರ್ಶನ ಕೊಡುವಂಥ ಮಾರ್ಗದರ್ಶಕನಿಗಾಗಿ ಜಗತ್ತು ಇತ್ತು ಆಗ ಆಶಾಕಿರಣವಾಗಿ ಬಂದಂಥವರು ಜ್ಞಾನ ಜ್ಯೋತಿ ಆಚಾರ್ಯ ಶ್ರೀ ಮಧ್ವರು ಅಂತ